ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರವೀಣ್ ಜರ್ನಲಿಸ್ಟ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಅಂತ ನಿಮಗೆ ಗೊತ್ತಿರ್ಬೋದು. ಸೊ ರಕ್ಷಕ್ ಅವರು ಕೆಲವೊಂದರೆ ನಿನ್ನೆ ಒಂದು ಮೀಡಿಯಾ ಮುಂದೆ ಬಂದು, ಅಂದರೆ ಒಂದು ಪ್ರಿಂಟ್ ಮೀಡಿಯಾನೋ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಮುಂದೆ ಬಂದು ತಮ್ಮ ಒಂದು ಮನದಾಳದ ಮಾತನ್ನು ಹೇಳಿಕೊಂಡ್ರು. ಏನು ಅಂತಂತಂದರೆ, ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಬುಲೆಟ್ ಪ್ರಕಾಶ್ ಅವರು ತೀರ್ಕೊಂಡಾಗ ಸುಮಾರು 5 ಲಕ್ಷ ರೂಪಾಯಿನ ಈ ರಕ್ಷಕ್ ಅವರಿಗೆ, ಅಂದರೆ ರಕ್ಷಕ್ ಕುಟುಂಬದ ಬುಲೆಟ್ ಪ್ರಕಾಶ್ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ಕೊಟ್ಟಿದ್ರು ಅಂತಕ್ಕಂಥ ಒಂದು ವಿಷಯ. ಸೊ ರಕ್ಷಕ್ ಈ ವಿಷಯ ಆತನಿಗೆ ಮುಟ್ಟಿರ್ತಕ್ಕಂಥದ್ದು. ಸೊ ರಕ್ಷಕ್ ಬಂದು ಏನು ಹೇಳ್ತಾ ಇದ್ದಾನೆ ಅಂತಂತಂದರೆ, ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನನಗೆ ತುಂಬ ಗೌರವ ಇದೆ, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಬಗ್ಗೆ ನನಗೆ ತುಂಬವಾದಂತಹ ಒಂದು ಗೌರವವಿದೆ. ಆದರೆ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಯಾವುದೇ ರೀತಿಯಾದಂತಹ 5 ಲಕ್ಷ ರೂಪಾಯಿಯನ್ನ ಕೊಟ್ಟಿಲ್ಲ. ಇದೊಂದು ಫೇಕ್ ನ್ಯೂಸು. ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ನ್ಯೂಸ್ ಹರಿದಾಡ್ತಾ ಇದೆ, ಆದರೆ ಇದನ್ನು ಯಾರೋ ಒಬ್ಬರು ಎಡಿಟ್ ಮಾಡಿ ಬಿಟ್ಟಿದ್ದಾರೆ. ಸೊ ಪುನೀತ್ ಅವರಿಂದ ನಮಗೆ ಯಾವುದೇ ರೀತಿಯಾದಂತಹ ಹಣ ಸಹಾಯ ಆಗಿಲ್ಲ ಅಂತಕ್ಕಂಥದ್ದು ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಅವರು ದಿಗ್ವಿಜಯ ನ್ಯೂಸ್ಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು. ಸೊ ಈ ನ್ಯೂಸು ನಿನ್ನೆ ಹರಿದಾಡ್ತಕ್ಕಂಥದ್ದು. ಸೊ ಪುನೀತ್ ರಾಜ್ಕುಮಾರ್ ಅವರು ನೇರವಾಗಿ ಅಂದರೆ ಈ ಕ್ಯಾಮ್ರಾಗಳ ಮುಂದೆ ದಾನವನ್ನು ಮಾಡ್ತಾ ಇರಲಿಲ್ಲ, ಹಿಂದೆ ಅಂದರೆ ಕ್ಯಾಮ್ರಾಗಳ ಹಿಂದೆ ಅವರು ಸಹಾಯವನ್ನು ಮಾಡ್ತಾಯಿದ್ರು. ಮತ್ತು ಅವರು ಎಡಗೈಯಲ್ಲಿ ಮಾಡಿದ ಸಹಾಯ ಬಲಗೈಯಲ್ಲಿ ಗೊರ್ತಾಗ್ತಾ ಇರಲಿಲ್ಲ ಅಂಥದ್ದು, ಅಂದರೆ ಬಲಗೈಗೆ ಗೊರ್ತಾಗ್ತಾ ಇರಲಿಲ್ಲ. ಆ ಥರ ಸಹಾಯ ಪುನೀತ್ ರಾಜ್ಕುಮಾರ್ ಅವರು ಮಾಡ್ತಾಯಿದ್ರು. ಒಂದು ಮಗುವಿನ ಬರ್ತ್ಡೇಗೆ ಪುನೀತ್ ರಾಜ್ಕುಮಾರ್ ಅವರು ಹೋಗಿರ್ತಾರೆ. ಸೊ ಅಲ್ಲಿ ಗಿಫ್ಟ್ ಕೊಡಬೇಕಾದಾಗ ಸೊ ನೇರವಾಗಿ ಗಿಫ್ಟ್ ಕೊಡೋದಿಲ್ಲ ಅವರು, ಅವರು ಒಂದು ಚಾಕ್ಲೇಟಲ್ಲಿ ಬಂಗಾರದ ಒಂದು ವಸ್ತುವನ್ನು ಇಟ್ಟು ಅದನ್ನು ಗಿಫ್ಟ್ ಕೊಡ್ತಾರೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಆದರೆ ಆತ ಮಾಡ್ತಕ್ಕಂತಹ ಸಹಾಯ ಏನಿದೆ ಅದು ಹಿಂದೆ ಅಂದರೆ ಪರದೆಯ ಹಿಂದೆ ಮಾಡಬೇಕು ಅಂತಕ್ಕಂಥದ್ದು ಪುನೀತ್ ಅವರಿಂದ ನಾವೆಲ್ಲ ಕಲಿಬೇಕಾಗಿರ್ತಕ್ಕಂಥದ್ದು. ಸೊ ಪುನೀತ್ ಅವರ ಕೆಲವಿಷ್ಟು ಸಹಾಯಗಳಲ್ಲಿ ಇದೊಂದು ಆಗದೇ ಇರಬಹುದೇನೋ. ಸೊ ಹೀಗೆ ಇದೊಂದು ಸಹ ಆ್ಯಡ್ ಆಗಿದೆ, ಆದರೆ ಇದರಲ್ಲಿ ಸತ್ಯ ಎಷ್ಟು ಮಿಥ್ಯ ಎಷ್ಟು ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಸೊ ಇಷ್ಟು ರಕ್ಷಕ್ ಅವರು ಹೇಳಿರುವಂಥದ್ದು. ಸೊ ಮುಂದಿನ ದಿನಮಾನಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಎಷ್ಟೋ ಸಹಾಯಗಳು ಹೊರಬರಲಿವೆ, ಅಂದರೆ ಸಹಾಯ ಮಾಡಿರ್ತಕ್ಕಂಥ ಸಂದರ್ಭಗಳೇನಿವೆ ಅವೆಲ್ಲ ಹೊರಬರಲಿವೆ. ಪುನೀತ್ ರಾಜ್ಕುಮಾರ್ ಅವರು ಒಂದು ಹಬ್ಬ ಮೇರು ನಟ ಆಗಿರ್ತಕ್ಕಂಥವರು. ಸೊ ಅವರ ದಾನದಲ್ಲಿ ಕರ್ಣನೆ ಅಂತ ಹೇಳ್ಬೋದು. ಸೊ ಇಷ್ಟು ಈ ವಿಡಿಯೋ ಆಗಿತ್ತು. ವಿಡಿಯೋಕ್ಕೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.